2018 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 9 ಓಕೆನಾ ಕ್ಲೀನಾಗಿ ಬರ್ಕೊಳ್ಳಿ ಗೈಸ್. ಈಗ 2018 ಕ್ವಶನ್ ಪೇಪರ್ ಅಬ್ಸಾರ್ಪ್ಷನ್ ಅಲ್ಲಿ ಏನಿದೆ ಕ್ವಶನ್ ಅಂತ ನೋಡೋಣ. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ರಾಮಾ ಲಿಮಿಟೆಡ್ ಆಸ್ ಆನ್ 31st March 2018. ಲಯಬಿಲಿಟಿ ಸೈಡ್ ಶೇರ್ ಕ್ಯಾಪಿಟಲ್ 30,000 ಶೇರ್ಸ್ ಆಫ್ ರುಪೀಸ್ 10 ಈಚ್, ಫುಲ್ಲಿ ಪೇಯ್ಡ್ 3 lakhs. ಜನರಲ್ ರಿಸರ್ವ್ 10,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,000. ಸಂಡ್ರಿ ಕ್ರೆಡಿಟರ್ಸ್ 50,000. ಬಿಲ್ಡಿಂಗ್ಸ್ 1,50,000. ಮಷಿನರಿ 1 lakh. ಸ್ಟಾಕ್ 35,000. ಡೆಟಾರ್ 70,000. ಬ್ಯಾಂಕ್ ಬ್ಯಾಲೆನ್ಸ್ 5,000. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದು ಕೂಡ ಲಾಸ್ ಆಗುತ್ತೆ. ಲಾಸ್ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್, ಈ ತರದ ಪಾಯಿಂಟ್ಸ್ ಇದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್, ಡಿಸ್ಕೌಂಟ್ ಆನ್ ಇಶ್ಯೂ ಏನಾದರೂ ಇದ್ರೆ ಅದು ಕೂಡ ಲಾಸ್. ಅದು ಕೂಡ ಯಾರಿಗೆ ಹೋಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗುತ್ತೆ. ಈಗ ಅಡ್ಜಸ್ಟ್ಮೆಂಟ್ ನೋಡೋಣ. ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ದ ಬಿಸ್ನೆಸ್ ಆಫ್ ರಾಮಾ ಲಿಮಿಟೆಡ್ ಅಟ್ ಅನ್ ಅಗ್ರೀಡ್ ಅಂಡ್ ಅಗ್ರೀಡ್ ಟು ಟೇಕ್ ಓವರ್ ದಿ ಅಸೆಟ್ಸ್ ಎಕ್ಸೆಪ್ಟ್ ದ ಡೆಟಾರ್ಸ್ ಅಂಡ್ ಕ್ಯಾಶ್ ಬಟ್ ಟುಕ್ ಓವರ್ ನೋ ಲಯಬಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಅಸೆಟ್ಸ್ ನು ತಗೊಂಡು ಹೋಗ್ತಾ ಇದೆ, ಡೆಟಾಸ್ ನ ಮಾತ್ರ ತಗೊಂಡೋಗ್ತಾ ಇಲ್ಲ, ಹಾಗೆ ಕ್ಯಾಶ್ ಅನ್ನು ತಗೊಂಡೋಗ್ತಾ ಇಲ್ಲ, ಅದೇ ತರ ಯಾವುದೇ ಲಯಬಿಲಿಟಿನೂ ತಗೊಂಡೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿರೋದು ಒಂದೇ ಲಯಬಿಲಿಟಿ. ನೀವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಸಂಡ್ರಿ ಕ್ರೆಡಿಟರ್ಸ್ ಅಂತ ಇದೆ, 50,000. ಸಂಡ್ರಿ ಕ್ರೆಡಿಟರ್ಸ್ ನ ತಗೊಂಡೋಗ್ತಾ ಇಲ್ಲ, ಡೆಟಾಸ್ ನ ತಗೊಂಡೋಗ್ತಾ ಇಲ್ಲ, ಕ್ಯಾಶ್ ನ ತಗೊಂಡೋಗ್ತಾ ಇಲ್ಲ. ಓಕೆನಾ? ಹೌಎವರ್ agreed to pay sundry debtors out of collections of sundry debtors of which sundry creditors of which collection from sundry debtors amounted to rupees 65,000. ನೋಡಿ, ಡೆಟಾರ್ಸ್ ಇಂದ ನಮಗೆ 70,000 ರುಪೀಸ್ ಬರಬೇಕು, ಆದ್ರೆ ಬಂದಿರೋದೆಷ್ಟು? ಬರೀ 65,000 ರುಪೀಸ್ ಮಾತ್ರ ಬಂದಿದೆ. ಆ 65,000 ರುಪೀಸ್ ಅಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಕೊಡಬೇಕಾಗಿರೋ 50,000 ರುಪೀಸ್ ನ ಕೊಟ್ಬಿಡೋಣ, ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೀಲಾ ಲಿಮಿಟೆಡ್ ಅಂದ್ರೆ ಪರ್ಚೇಸಿಂಗ್ ಕಂಪನಿ, ರಾಮಾ ಕಂಪನಿ ಇಸ್ ಎ ಸೆಲ್ಲಿಂಗ್ ಕಂಪನಿ, ಲೀಲಾ ಕಂಪನಿ ಇಸ್ ಎ ಪರ್ಚೇಸಿಂಗ್ ಕಂಪನಿ. ಡಿಸ್ಚಾರ್ಜ್ ಪಿಸಿ ಪರ್ಚೇಸ್ ಕನ್ಸಿಡರೇಷನ್ ಬೈ ಅಲಾಟ್ಮೆಂಟ್ ಆಫ್ 10 ಈಕ್ವಿಟಿ ಶೇರ್ಸ್ ಫಾರ್ ಎವ್ರಿ 20 ಶೇರ್ಸ್ ಹೆಲ್ಡ್ ಇನ್ ರಾಮಾ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮಾ ಲಿಮಿಟೆಡ್ ಸೆಲ್ಲಿಂಗ್ ಕಂಪನಿ ಇರ್ತಕ್ಕಂತ ಶೇರ್ ಹೋಲ್ಡರ್ಸ್ ಗೆ, ಎಷ್ಟು ಶೇರ್ ಹೋಲ್ಡರ್ಸ್ ಗೆ? 20 ಶೇರ್ಸ್ ಗೆ ಪರ್ಚೇಸಿಂಗ್ ಕಂಪನಿ 10 ಶೇರ್ಸ್ ಮಾತ್ರ ಕೊಡ್ತಾ ಇದೆ. ಅಲ್ಲಿಗೆ ರಾಮಾ ಕಂಪನಿಲಿ 20 ಶೇರ್ಸ್ ತಗೊಂಡು ಪರ್ಚೇಸಿಂಗ್ ಕಂಪನಿ ಲೀಲಾ ಕಂಪನಿಲಿ ಇರ್ತಕ್ಕಂತ 10 ಶೇರ್ಸ್ ನ ಮಾತ್ರ ಕೊಡ್ತಾ ಇದೆ. ಅಲ್ಲಿಗೆ 20 ತಗೊಂಡು 10 ಮಾತ್ರ ಕೊಡ್ತಾ ಇದೆ. ಎಷ್ಟು ರೂಪಾಯಿ ಪ್ರಕಾರ? ಮಾರ್ಕೆಟ್ ಪ್ರೈಸ್ 20 ರುಪೀಸ್, ಫೇಸ್ ವ್ಯಾಲ್ಯೂ ಬಂದು ಬರೀ 10 ರುಪೀಸ್. ಅಂದ್ರೆ ಫೇಸ್ ವ್ಯಾಲ್ಯೂ 10 ರುಪೀಸ್, ಆ 10 ರುಪೀಸ್ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಇವತ್ತು 20 ರುಪೀಸ್ ಓಡ್ತಾ ಇದೆ. ಅಂಡ್ ಆಲ್ಸೋ ರುಪೀಸ್ 5 ಇನ್ ಕ್ಯಾಶ್ ಫಾರ್ ಎವ್ರಿ ಶೇರ್ ಇನ್ ರಾಮಾ ಲಿಮಿಟೆಡ್ ಅಂತ ಹೇಳ್ತಾರೆ. ಅಲ್ಲಿಗೆ ಇಲ್ಲಿ ಪಿಸಿ ಪರ್ಚೇಸ್ ಕನ್ಸಿಡರೇಷನ್ ಕ್ಲಿಯರ್ ಆಗಿ ಹೇಳಿದ್ದಾನೆ. 20 ಶೇರ್ ಗೆ 10 ಶೇರು 20 ರೂಪಾಯಿ ಪ್ರಕಾರ ಕೊಡ್ತಾ ಇದ್ದೀನಿ, ಪ್ರತಿ ಶೇರ್ ಹೋಲ್ಡರ್ ಗೆ 5 ರೂಪಾಯಿ ಕ್ಯಾಶ್ ಕೊಡ್ತಾ ಇದೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಲ್ಲದಾಗೆ ಅಂಡ್ ದಿ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಎಟ್ ರುಪೀಸ್ 5,000 ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ರಾಮಾ ಕಂಪನಿಗೆ ಆಗಿರೋ 5,000 ರೂಪಾಯಿ 5,000 ರುಪೀಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಕೂಡ ಪರ್ಚೇಸಿಂಗ್ ಕಂಪನಿ ಲೀಲಾ ಕಂಪನಿನೇ ಕೊಡ್ತಾ ಇದೆ. ಶೋ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಟು ಕ್ಲೋಸ್ ದ ಬುಕ್ಸ್ ಆಫ್ ರಾಮಾ ಲಿಮಿಟೆಡ್ ಅಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಲೀಲಾ ಲಿಮಿಟೆಡ್
ಆಫ್ಟರ್ ಅಕ್ವಿಸಿಷನ್ ಅಂತ ಹೇಳ್ತಾರೆ. ಇಲ್ಲಿ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಕೇಳಿಲ್ಲ, ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾನೆ, ಪರ್ಚೇಸಿಂಗ್ ಕಂಪನಿ ಮಾಡೋಣ, ಏನು ಚಿಂತೆ ಇಲ್ಲ. ಓಕೆನಾ? ಈಗ ಇದು 2018 ಅಲ್ವಾ, 2018 ಕ್ವಶನ್ ಪೇಪರ್ ಸ್ಟೆಪ್ ನಂಬರ್ ಒನ್ ಏನು, ಕ್ಯಾಲ್ಕುಲೇಷನ್ ಆಫ್ ಪಿ ಸಿ ಯಾವ್ದ್ರಲ್ಲಿದೆ, ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ಶೇರ್ ಹೋಲ್ಡರ್ ಎಷ್ಟೆಷ್ಟು ಕೊಡ್ತಾ ಇದಾರೆ, ಕ್ಯಾಶ್ ಎಷ್ಟು ಕೊಡ್ತಾ ಇದಾರೆ, ಪ್ರಾಬ್ಲಮ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಕರೆಕ್ಟಾ? ಅದಕ್ಕೋಸ್ಕರ ನಾವು ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ ನಾವು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನ ಓದ್ಕೊಂಡು ಇದನ್ನ ಮಾಡಬೇಕು. ನೋಡಿ, ಲೀಲಾ ಲಿಮಿಟೆಡ್ ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡರೇಷನ್ ಬೈ ಅಲಾಟ್ಮೆಂಟ್ ಆಫ್ 10 ಇಕ್ವಿಟಿ ಶೇರ್ಸ್ ಆಫ್ ಫಾರ್ ಎವ್ರಿ 20 ಶೇರ್ಸ್ ಎಲ್ಡ್ ಇನ್ ರಾಮಾ ಲಿಮಿಟೆಡ್ ಅಟ್ 10 ರುಪೀಸ್ ಈಚ್ ಅಟ್ ಎ ಮಾರ್ಕೆಟ್ ಪ್ರೈಸ್ ಆಫ್ 20 ಈಚ್ ಅಂತ ಹೇಳ್ತಾರೆ. ಹಾಗಾದ್ರೆ ಪಿ ಸಿ ನಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೆ, ಕರೆಕ್ಟಾ? ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ನೋಡಿ, ರಾಮಾ ಕಂಪನಿ ಟೋಟಲ್ 30,000 ಶೇರ್ಸ್ ಇದ್ದಾರೆ. ಪ್ರತಿ 20 ಶೇರ್ಗೆ ಅವನು ಹೇಳಿದ್ದಾರೆ ಕ್ಲೀನ್ ಆಗಿ, ಫಾರ್ ಎವ್ರಿ 20 ಶೇರ್ಸ್ ಲೀಲಾ ಲಿಮಿಟೆಡ್ ಇಶ್ಯೂ 10 ಶೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 20 ಶೇರ್ಸ್ ಗೆ ಎಷ್ಟು ಶೇರ್ಸ್ ಕೊಡ್ತಾ ಇದಾರೆ, 10 ಶೇರ್ಸ್ ಕೊಡ್ತಾ ಇದಾರೆ. ಎಷ್ಟಾಗುತ್ತೆ ಅಂದ್ರೆ 15,000 ಶೇರ್ಸ್ ಆಗುತ್ತೆ. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 15 ರುಪೀಸ್ ಇದೆ, ಐ ಮೀನ್ 20 ರುಪೀಸ್ ಇದೆ. ಅಲ್ಲಿಗೆ 4 zeros, 15 2s are 30, 3 lakh ರುಪೀಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಕ್ಯಾಶ್ ಬೇರೆ ಕೊಡ್ತಾ ಇದಾರೆ, ಎಷ್ಟು ಕೊಡ್ತಾ ಇದಾರೆ, ಒಬ್ಬೊಬ್ಬ ಶೇರ್ ಹೋಲ್ಡರ್ 5 rupees ಕೊಡ್ತಾ ಇದಾರೆ. ಒಟ್ಟು ರಾಮಾ ಕಂಪನಿಯಲ್ಲಿ 30,000 ಶೇರ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ 5 rupees ಕೊಟ್ರೆ, ಸೊ 4 zeros ಹಾಕೊಳ್ಳಿ, 5 3s are 15, 1,50,000 ಕ್ಯಾಶ್ ಕೊಡ್ತಾ ಇದ್ರೆ, ಅಲ್ಲಿಗೆ ಟೋಟಲ್ ಪಿ ಸಿ 4,50,000 ರುಪೀಸ್ ಆಗುತ್ತೆ. ಇದನ್ನ ಟೋಟಲ್ ಪಿ ಸಿ ಅಂತ ಕರಿತೀವಿ, ಕರೆಕ್ಟಾ? ನಾನು ಈಗ ಮುಂಚೆನೆ ಹೇಳಿದ್ವಿ, ನೆಟ್ ಪೇಮೆಂಟ್ ಮೆಥಡ್ ಅಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಸ್ಚಾರ್ಜ್ ಆಫ್ ಪಿ ಸಿ ಬರೋದಿಲ್ಲ. ಕೊಡ್ತಾ ಇರೋದು ಪಿ ಸಿ 4,50,000, ಅದರಲ್ಲಿ ಶೇರ್ ಕ್ಯಾಪಿಟಲ್ ಅಲ್ಲಿ 3 lakhs, ಕ್ಯಾಶ್ ಅಲ್ಲಿ 1,50,000 ಕೊಡ್ತಾ ಇದ್ವಿ ಅಂತ ಕ್ಲಿಯರ್ ಆಗಿ ಹೇಳಿದ. ಸೊ ಡಿಸ್ಚಾರ್ಜ್ ಆಫ್ ಪಿ ಸಿ ಇಲ್ಲ. ನೆಕ್ಸ್ಟ್ ಹಾಗಾದ್ರೆ ಸ್ಟೆಪ್ ನಂಬರ್ 2 ಏನಪ್ಪಾ ಅಂದ್ರೆ, ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಯಾರ್ ಸೆಲ್ಲಿಂಗ್ ಕಂಪನಿ, ರಾಮಾ ಲಿಮಿಟೆಡ್. ರಾಮಾ ಲಿಮಿಟೆಡ್ ಅಲ್ಲಿ ಲೆಡ್ಜರ್ಸ್, ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ, ಅದಕ್ಕೆ ಅದ ಅಕೌಂಟ್ ಅವಶ್ಯಕತೆ ಇಲ್ಲ. ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಮಾಡೋಣ. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಓಕೆನಾ, ಯಾವ್ಯಾವ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಸ್ ಎಸ್ ಇದೆ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಬರ್ಕೋಣ. ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000, ಪ್ಲಾಂಟ್ ಅಂಡ್ ಮೆಷಿನರಿ 1,00,000, ಸ್ಟಾಕ್ 35,000. ಡೆಟಾಸ್ ನ ತಗೊಂಡೋಗಿಲ್ಲ, ಆದ್ರೆ ಅದನ್ನ ಮಾರ್ತಾ ಇದೀವಿ ನಾವೇ 70,000. ಕ್ಯಾಶ್ ಬ್ಯಾಲೆನ್ಸ್ ತಗೊಂಡೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಅಲ್ಲಿ. ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ಅರ್ಥ ಆಗುತ್ತೆ. ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ದ ಬಿಸ್ನೆಸ್ ಆಫ್ ರಾಮಾ ಲಿಮಿಟೆಡ್, ಅಗ್ರಿ ಟು ಟೇಕ್ ಓವರ್ ದ ಅಸೆಟ್ಸ್ ಎಕ್ಸೆಪ್ಟ್ ಡೆಟಾಸ್ ಅಂಡ್ ಕ್ಯಾಶ್ ಅಂತ ಹೇಳಿದ್ದಾರೆ. ಕ್ಯಾಶ್ ನ ಬರ್ಕೊಂಡಿಲ್ಲ, ಡೆಟಾಸ್ ನ ಬರ್ಕೊಂಡಿದ್ವಿ. ಕಾರಣ ಏನು, ಡೆಟಾಸ್ 70,000 ರುಪೀಸ್ ಡೆಟಾಸ್ ಗೆ ನಾವು ಮಾರ್ತಾ ಇದೀವಿ, ನಮ್ಗೆ 65,000 ಬರ್ತಾ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಬರ್ಕೊಂಡಿದ್ವಿ. ಹಾಗೆ ಲಯಬಿಲಿಟೀಸ್, ನೋ ಲಯಬಿಲಿಟೀಸ್ ಆರ್ ಟೇಕನ್ ಓವರ್, ಯಾವ ಲಯಬಿಲಿಟೀಸ್ ತಗೊಂಡೋಗ್ತಲ್ಲ. ಇವಾಗ ಒಂದೇ ಲಯಬಿಲಿಟಿ, ಯಾವ್ದು, ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಗೆ 50,000 ರುಪೀಸ್ ಕೊಡ್ಬೇಕು. ಇಷ್ಟು ಅಸೆಟ್ಸ್ ತಗೊಂಡೋಗ್ತಾ ಇದ್ರೆ ಅದಕ್ಕೆ ಲೀಲಾ ಲಿಮಿಟೆಡ್ ಪಿಸಿ ಎಷ್ಟು ಕೊಡಬೇಕು, ಡ್ಯೂ ಇದೆ ಅಂದ್ರೆ 4,50,000 ರುಪೀಸ್ ಕೊಡಬೇಕು. ಈ ಡೆಟಾಸ್ 70,000 ರುಪೀಸ್ ನ ಮಾರಿದ್ರೆ ನಮ್ಗೆ ದುಡ್ಡು ಎಷ್ಟು ಬರ್ತಾ ಇದೆ ಅಂದ್ರೆ, ಡೆಟಾಸ್ ರಿಯಲೈಸ್ಡ್ 65,000 ರುಪೀಸ್ ಬರ್ತಾ ಇದೆ. ಈ ಬಂದಿರೋ 65,000 ರುಪೀಸ್ ಅಲ್ಲಿ ಕ್ರೆಡಿಟ್ ಆರ್ಸ್ ಕೊಟ್ಬಿಡ್ತಾ ಇದ್ವಿ. ಟು ಬ್ಯಾಂಕ್ ಅಕೌಂಟ್ ಪೇಡ್ ಟು ಕ್ರೆಡಿಟ್ ಆರ್ಸ್,
50,000 ಕೊಟ್ಬಿಡ್ತಾ ಇದ್ದೀವಿ. ಈಗ ಎಕ್ಸ್ಪೆನ್ಸಸ್ ಬಗ್ಗೆ ಇಲ್ಲಿ ಹಾಕ್ಬಾರ್ದು, ಯಾಕೆಂದ್ರೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ನ ರಾಮಾ ಕಂಪನಿ ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇರೋದು? ಲೀಲಾ ಕಂಪನಿ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರೋದಿಲ್ಲ. ಸರ್ ಎಲ್ಲಿ ಬರುತ್ತೆ ಸರ್? ಮತ್ತೆ ಅದು ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ಈಗ ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಅದಕ್ಕೆ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಇದು 4,50,000, 5,00,000, 5,70,000 ಆಯ್ತು. ಬ್ಯಾಲೆನ್ಸ್ ಶೀಟ್ ಟೋಟಲ್ 3,80,000, ಇದು 50, ಈ ಕಡೆ ಜಾಸ್ತಿ ಇದೆ. ಅಲ್ಲಿಗೆ 5,65,000 ನಾನು ಓದ್ ಪ್ರಾಬ್ಲಮ್ ಅಲ್ಲೇ ಹೇಳಿದ್ದೀನಿ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಇತ್ತು, ಬರೋದು ಪ್ರಾಫಿಟ್. ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಇದು ನಮಗ್ ಬಂದಿರೋ ಪ್ರಾಫಿಟ್, ಅದಕ್ಕೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಎಷ್ಟು ಬಂದಿದೆ ಪ್ರಾಫಿಟ್ ಅಂದ್ರೆ 5 + 5 = 12, 15, 20, 20 + 6, 26, 4 + 1, 1,60,000 ರುಪೀಸ್ ಅಷ್ಟು ಪ್ರಾಫಿಟ್ ಬಂದಿದೆ. ಓಕೆನಾ? ಈಗ ಇನ್ನ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಯಾವ ಅಕೌಂಟ್ ಮಾಡ್ಬೇಕು ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡ್ಬೇಕು. ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡ್ಬೇಕು ಅಂದ್ರೆ ಓಕೆನಾ, ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಾವು? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3,00,000 ಕೊಡ್ಬೇಕು. ಅವ್ರಿಗೆ ಸಂಬಂಧಪಟ್ಟಿರೋ ಜನರಲ್ ರಿಸರ್ವ್ 10,000 ರುಪೀಸ್ ಇದೆ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,000 ರುಪೀಸ್ ಇದೆ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬೇರೆ ಇದೆ, ಅದು ಲಾಸ್ ಅಂತ ಹೇಳಿದಿನಲ್ವಾ, ಅದಕ್ಕೆ ಡೆಬಿಟ್ ಸೈಡ್ ಅಲ್ಲಿ ಹಾಕಿ ಇದು 20,000 ಇದೆ. ಓಕೆನಾ? ಪ್ರಾಫಿಟ್ ಬೇರೆ ಬಂದಿದೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ, ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ 1,60,000 ರುಪೀಸ್. ಈಗ ಟೋಟಲ್ ಟೋಟಲ್ ಮಾಡಿದ್ರೆ 4,90,000 ಆಯ್ತು. ಈಗ 4,90,000 ಒಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು. ಅದರಲ್ಲಿ 20,000 ರುಪೀಸ್ ಏನಾಯ್ತು? ಲಾಸ್ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹೋಯ್ತು. ಇನ್ನು ಉಳಿದಿದ್ದು ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಲೀಲಾ ಕಂಪನಿ ಎಷ್ಟು ಕೊಡ್ತಾ ಇದ್ರೆ 3,00,000 ಕೊಡ್ತಾ ಇದ್ರೆ. ಇನ್ನ ಉಳಿದಿದ್ದನ್ನ ಏನಲ್ಲಿ ಕೊಡ್ತಾ ಇದ್ರೆ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರೆ. ನಾನು ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀನಿ. ಇನ್ನು ಉಳಿದಿದ್ದು ಎಷ್ಟಾಗುತ್ತೆ ಅಂದ್ರೆ 1,70,000 ರುಪೀಸ್ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರೆ. ಸರ್ 1,70,000 ಕ್ಯಾಶ್ ಇದೆಯಾ ನಮ್ಮ ಹತ್ರ? ನೋಡಿ, ಪಿಸಿ ಬರ್ತಾ ಇದ್ದ 1,50,000, ಕ್ಯಾಶ್ ಕೊಡ್ತಾ ಇರೋದು 1,70,000. ಇನ್ನ 20,000 ಎಕ್ಸ್ಟ್ರಾ ಎಲ್ಲಿಂದ ಬಂತು? ಈಗ ಅಕೌಂಟ್ ಮಾಡಿದ್ರೆ ಗೊತ್ತಾಗ, ಕ್ಯಾಶ್ ಅಕೌಂಟ್ ಮಾಡ. ಕ್ಯಾಶ್ ಅಕೌಂಟ್ ಅಲ್ಲಿ ನೋಡಿ, ಕ್ಯಾಶ್ ತಗೊಂಡೋಗಿಲ್ಲ ಅಲ್ವಾ ಪರ್ಚೇಸಿಂಗ್ ಕಂಪ್ನಿ, ಅದಕ್ಕೆ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ 5,000 ರುಪೀಸ್ ಇದೆ. ಡೆಟಾಸ್ ನ ಸೇಲ್ ಮಾಡಿರೋದ್ರಿಂದ 65,000 ರುಪೀಸ್ ಕ್ಯಾಶ್ ಬಂದಿದೆ. ಹಾಗೆ ಲೀಲಾ ಕಂಪನಿಯವರು ಕ್ಯಾಶ್ ಅಲ್ಲಿ ಪಿಸಿ ಕೊಡ್ತಾ ಇದ್ರೆ 1,50,000 ಕ್ಯಾಶ್ ಕೊಡ್ತಾರೆ. ಕರೆಕ್ಟಾ? ಇದರಲ್ಲಿ ಕ್ರೆಡಿಟಾರ್ಸ್ಗೆ 50,000 ರುಪೀಸ್ ಪೇಮೆಂಟ್ ಮಾಡ್ತಾರೆ. ನೋಡಿ, 65,000 ರುಪೀಸ್ ಕ್ಯಾಶ್ ಬಂದಿದೆ, 50,000 ರುಪೀಸ್ ಕ್ಯಾಶ್ ಕ್ರೆಡಿಟಾರ್ಸ್ ಪೇಮೆಂಟ್ ಮಾಡಿದೆ. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ಕ್ಯಾಶ್ ಎಷ್ಟಿತ್ತು ಅಂತ ಹೇಳಿದ್ರೆ 2,20,000 ರುಪೀಸ್ ಇತ್ತು. ಈ 2,20,000 ರುಪೀಸ್ ಕ್ಯಾಶ್ ಅಲ್ಲಿ 50,000 ರುಪೀಸ್ ಕ್ರೆಡಿಟಾರ್ಸ್ ಪೇಮೆಂಟ್ ಮಾಡಿದ್ರೆ ಇನ್ನು ಎಷ್ಟು ಉಳಿಯುತ್ತೆ? 1,70,000 ಉಳಿಯುತ್ತೆ. ಏನೇ ಕ್ಯಾಶ್ ಉಳಿದ್ರು ಯಾರು ಕೊಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಹೌದಾ? ಸೊ ಹಾಗಾದ್ರೆ ಇಲ್ಲಿರೋ 1,70,000, ಇಲ್ಲಿರೋ 1,70,000 ಟ್ಯಾಲಿ ಆಗುತ್ತೆ. ಅಲ್ಲಿಗೆ ಇಷ್ಟು ಕ್ಯಾಶ್ ಬೇಕಿತ್ತು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದೀವಿ, ಮನೆಗೆ ಹೋಗ್ರಪ್ಪ, ನಿಮ್ಗೆ ಕೊಟ್ಟು ಬರಬೇಕಾಗಿರೋ 4,90,000 ರುಪೀಸ್ ಸೆಟಲ್ ಮಾಡಿದ್ದೀವಿ ಅಂತ ಹೇಳಿ.
ಇನ್ನ ಒಂದೇ ಒಂದು ಅಕೌಂಟ್ ಮಾಡುದು ಯಾವ್ದದು? ಲೀಲಾ ಲಿಮಿಟೆಡ್ ಅಕೌಂಟ್. ಇದನ್ನ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಹೇಳಿ, ಕರೆಕ್ಟಾ? ಇಲ್ಲಿ ಟೂ ರಿಯಲೈಸೇಷನ್ ಅಕೌಂಟ್ ನೋಡಿ, ಟೋಟಲ್ ಲೀಲಾ ಕಂಪನಿ ನಮ್ಗೆ ಎಷ್ಟು ಕೊಡ್ಬೇಕು? 4,50,000 ರುಪೀಸ್ ಕೊಡ್ಬೇಕು. ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ 3 lakh ರುಪೀಸ್ ಕೊಡ್ತಾ ಇದ್ವಿ. ಡಿಸ್ಚಾರ್ಜ್ ಆಫ್ ಪಿ ಸಿ ನೋಡಿದ್ರೆ ಗೊತ್ತಾಗುತ್ತೆ, ಕ್ಯಾಶ್ ಅಲ್ಲಿ 1,50,000 ಕೊಡ್ತಾ ಇದ್ವಿ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 4,50,000 ಸರಿ. ಇಲ್ಲಿ ಮಾಡಬೇಕಾಗಿರೋದು 4 ಲೆಡ್ಜರ್ ಅಕೌಂಟ್ಸ್ ಮಾತ್ರ, ಕ್ಲಿಯರಾ? ಸೊ ಫಸ್ಟ್ ಪಿ ಸಿ ಮಾಡಬೇಕು, ಡಿಸ್ಚಾರ್ಜ್ ಆಫ್ ಪಿ ಸಿ ಇಲ್ಲ. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್, ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್, ಮತ್ತೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಕ್ಲಿಯರ್ ಆಗಿ ಬರ್ಕೊಳ್ಳಿ, ಯಾಕೆಂದ್ರೆ ಈಗ ಬ್ಯಾಲೆನ್ಸ್ ಶೀಟ್ ಬೇರೆ ಮಾಡ್ಬೇಕು ನಾವು, ಕರೆಕ್ಟಾ? ನೋಡೋಣ ಏನ್ ಮಾಡೋದು. ಬ್ಯಾಲೆನ್ಸ್ ಶೀಟ್ ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕು? ಲೀಲಾ ಕಂಪನಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಓಕೆ, ಈಗ ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಇದನ್ನ ಅಳಿಸ್ಬಿಡ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ ಲೀಲಾ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್. ಇಲ್ಲಿ ಹೊಸ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ, ಫಸ್ಟ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, ಪಿಸಿ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಟೋಟಲ್ 15,000 ಶೇರ್ಸ್ ಕೊಡ್ತಾ ಇದೆ. ಈ 10-20 ರುಪೀಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ 10 ರುಪೀಸ್ ಫೇಸ್ ವ್ಯಾಲ್ಯೂ, 10 ರುಪೀಸ್ ಪ್ರೀಮಿಯಂ ಇರೋದ್ರಿಂದ, 10 ರುಪೀಸ್ ಫೇಸ್ ವ್ಯಾಲ್ಯೂ, 10 ರುಪೀಸ್ ಪ್ರೀಮಿಯಂ ಇರೋದ್ರಿಂದ ನಾವು 15,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಹೇಳಿ 1,50,000 ರುಪೀಸ್ ಇಲ್ಲಿ ಬಂದಿದೆ. ಓಕೆನಾ? ಅಲ್ಲಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಯ್ತು. ಎರಡನೇ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬೇರೆ ಏನು ಇಲ್ಲ, ಕರೆಕ್ಟಾ? ಬೇರೆ ಏನು ಇಲ್ಲದೆ ಇರೋದ್ರಿಂದ ನಾವು ಶೇರ್ ಪ್ರೀಮಿಯಂ ಮಾತ್ರ ಬರೀ. ಯಾವ್ದು ಶೇರ್ ಪ್ರೀಮಿಯಂ ಅಂದ್ರೆ, ಲೀಲಾ ಕಂಪನಿ ರಾಮಾ ಕಂಪನಿಗೆ 15,000 ಶೇರ್ಸ್ 10 ರುಪೀಸ್ ಫೇಸ್ ವ್ಯಾಲ್ಯೂ, 10 ರುಪೀಸ್ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇರೋದ್ರಿಂದ 15,000 × 10 rupees ಇದು ಕೂಡ 1,50,000 ಆಗುತ್ತೆ. ಮೂರನೇದು ಲಾಂಗ್ ಟರ್ಮ್ ಲೋನ್ಸ್ ಏನು ಇಲ್ಲ. ಫೋರ್ತ್ ಒನ್ ಕರೆಂಟ್ ಲಯಬಿಲಿಟೀಸ್ ಅದೂ ಏನು ಇಲ್ಲ, ಕರೆಕ್ಟಾ? ಒಂದು ಲೈನ್ ಬಿಟ್ಟು ನಾನು ಟೋಟಲ್ ಮಾಡ್ತೀನಿ, ಯಾಕೆ ಅಂತ ಆಮೇಲೆ. ನೆಕ್ಸ್ಟ್ ಅಸೆಟ್ಸ್ ನೋಡೋಣ. ಅಸೆಟ್ಸ್ನ ಅವನು ಡೆಟಾರ್ಸ್ ಬಿಟ್ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಸ್ಟಾಕ್ ಮೂರೇ ಅಸೆಟ್ಸ್ ನ ತಗೊಂಡೋಗ್ಬೋದು. ಅದಕ್ಕೆ ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000, ಪ್ಲಾಂಟ್ ಅಂಡ್ ಮೆಷಿನರಿ 1 lakh, ಸ್ಟಾಕ್ 35,000 rupees ಅಂತ ಹೇಳ್ತಾರೆ. ಇದು ಬಿಟ್ಟು ಬೇರೆ ಏನೇನು ಇಲ್ಲ, ಕರೆಕ್ಟಾ? ಸೊ ಬಿಲ್ಡಿಂಗ್, ಮಿಷಿನರಿ, ಸ್ಟಾಕ್ ಇಷ್ಟೇ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ಟೋಟಲ್ ಮಾಡಿದ್ರೆ 2,85,000 ಬರ್ತಾ ಇದೆ, ಇಲ್ಲಿ ನೋಡಿದ್ರೆ 3 lakh ರುಪೀಸ್ ಬರ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಗುಡ್ ವಿಲ್ ಅಂತ ಬರೀತೀನಿ. ಏನಂತ ಬರೀತೀನಿ? ಗುಡ್ ವಿಲ್. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ 3 lakhs 2,85,000 ಹೋದ್ರೆ ಎಷ್ಟು ಬರುತ್ತೆ? 15,000 ಬರುತ್ತೆ. ಓಕೆನಾ? ಇಷ್ಟೇ ಬ್ಯಾಲೆನ್ಸ್. ಸರ್ ಇದೇನ್ ಸರ್ ಗುಡ್ ವಿಲ್, ನೀವು ಎಷ್ಟು ಬರೆದ್ರೆ ಅಷ್ಟು ಬರಿಬೇಕು ಅಂತ ಏನಿಲ್ಲ, ಹಿಂಗೇ ಬರೀಬೇಕು. ಇದಕ್ಕೆ ನಾನು ಜನರಲ್ ಎಂಟ್ರಿ ಬೇಕಾದ್ರೆ ತೋರಿಸ್ತೀನಿ.
ಹೆಂಗೆ ಆ 15,000 ಗುಡ್ ವಿಲ್ ಬಂತು ಅಂತ ಹೇಳಿ. ಓಕೆನಾ, ಏನದು ಜರ್ನಲ್ ಎಂಟ್ರಿ ಅಂದ್ರೆ ಯಾವ್ಯಾವ ಅಸೆಟ್ಸ್ ತಗೊಂಡೋಗ್ತಾರೆ. ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ 1,50,000, ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಡೆಬಿಟ್ 1,00,000, ಸ್ಟಾಕ್ ಅಕೌಂಟ್ ಡೆಬಿಟ್ 35,000, ಟು ಲೀಲಾ ಲಿಮಿಟೆಡ್ ಅಥವಾ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 4,50,000. ಕರೆಕ್ಟಾ ನೋಡಿ, 4,50,000 2,85,000. ಈಗ ಒಂದು ನಿಮಿಷ, ಇಲ್ಲಿ 5 + 5 = 10 ಒನ್ ಕ್ಯಾರಿಸ್, 2 + 5 = 10 ಒನ್ ಕ್ಯಾರಿಸ್ 3.